ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಈ ಬ್ರಹ್ಮಕಮಲ ಇದೆಯಲ್ವಾ ಇತರ ಬ್ರಹ್ಮಕಮಲದ ಗಿಡವನ್ನ ಮಾಡ್ಕೋಬೇಕಂದ್ರೆ ಯಾವ ತರ ಬೆಳೆಸಿಕೊಬಹುದು ಅನ್ನೋದನ್ನ ತೋರಿಸ್ತೀನಿ ತುಂಬಾ ಬೇಗನೆ ಕೂಡ ಹೂವಾಗುತ್ತೆ ನಾನು ಈ ಬ್ರಹ್ಮಕಮಲವನ್ನ ನೆಟ್ ಬಿಟ್ಟು ಒಂದು ವರ್ಷದೊಳಗೇನೇ ಇದರೊಳಗೆ ಹೂ ಬಿಟ್ಟಿತ್ತು ಅದು ಕೂಡ ನಿಮಗೆ ತೋರಿಸಿದ್ದೆ ಆ ವಿಡಿಯೋ ನೋಡಿದವರು ತುಂಬಾ ಜನ ಕೇಳಿದ್ರು ಹೇಗೆ ಬ್ರಹ್ಮಕಮಲವನ್ನ ಗಿಡವನ್ನ ಬೆಳೆಸೋದು ಅಂತ ತೋರಿಸಿ ಅಂತ ಹೇಳಿ ನೋಡಿ ನಾನು ಒಂದು ಬ್ರಹ್ಮಕಮಲದ ಎಲೆಯನ್ನ ಕಟ್ ಮಾಡಿಬಿಟ್ಟು ಈ ತರ ನೀರು ಒಳಗಡೆ ಇಟ್ಟಿದ್ದೆ ಈ ತರ ನೀರು ಒಳಗಡೆ ಇಟ್ರೆ ಇದಕ್ಕೆ 1 ತಿಂಗಳು ಆಯ್ತು ನಾನು ಈ ಎಲೆಯನ್ನ ಕಟ್ ಮಾಡಿಬಿಟ್ಟಿಟ್ಟು ಬ್ರಹ್ಮಕಮಲ ಇದು ಎಲೆಯಿಂದನೇ ಬೆಳೆಯುವಂತದ್ದು ಇದು ನೀವು ಇಲ್ಲಿ ಅರ್ಧದಲ್ಲೇ ಕಟ್ ಮಾಡಿಟ್ರು ಕೂಡ ಅದು ಚೆನ್ನಾಗಿ ಬರುತ್ತೆ ಹಾಗೇನೇ ಒಂದು ಇಬ್ರು ಕೇಳಿದ್ರು ನನ್ನತ್ರ ಬ್ರಹ್ಮಕಮಲದ ಎಲೆಯನ್ನ ಎಲ್ಲಿ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡಿ ಈ ತರ ಕೆಳಭಾಗದಲ್ಲಿ ಇಲ್ಲಿ ಬ್ರಹ್ಮಕಮಲ ಇದೆ ಅಲ್ವಾ ಈ ಎಲೆ ಇದ್ರೆ ನೀವು ಇಲ್ಲಿಲ್ಲಿ ಕಟ್ ಮಾಡಬೇಕು ನೋಡಿ ಇಲ್ಲೊಂದು ಎಲೆ ಇದೆ ಅಂತ ಆದ್ರೆ ಆ ಎಲೆ ಈ ಭಾಗದಲ್ಲಿ ನೀವು ಕಟ್ ಮಾಡಿದ್ರೆ ತುಂಬಾ ಬೇಗ ಚಿಗುರ್ಕೊಂಡು ಬರುತ್ತೆ ಅದು ತುಂಬಾನೇ ಬೇಗ ಚಿಗುರ್ಕೊಂಡು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ ಅಂತ ನೋಡಬಹುದು ನೋಡಿ ಎಷ್ಟು ಉದ್ದುದ್ದವಾದಂತ ಬೇರುಗಳು ಬಂದಿದೆ ಇದನ್ನ ನೀವು ಮಣ್ಣಿಗೆ ಹಾಕಿಬಿಟ್ರೆ ತುಂಬಾ ಬೇಗ ಗಿಡ ಆಗುತ್ತೆ ಹಾಗೇನೇ ಹೂವು ಕೂಡ ಬೇಗನೆ ಬಿಡುತ್ತೆ ಇದು ಬೇಗ ಗಿಡ ಆಗಿಬರುತ್ತೆ ಮತ್ತೆ ನಿಮಗೆ ನೀವು ಈ ತರ ಬೇರ್ ಬಂದ ಮೇಲೆ ನೀವು ಗಿಡ ನೆಟ್ಟಿದ್ದೆ ಆದ್ರೆ ಗಿಡ ಸಾಯೋದು ಇಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ವರ್ಷದೊಳಗೇನೇ ಇದು ಹೂವನ್ನ ಬಿಟ್ಬಿಡುತ್ತೆ ಇದನ್ನ ಒಂದು ತಿಂಗಳ ನೀವು ನೀರು ಒಳಗಡೆ ಇಡಬೇಕಾಗುತ್ತೆ ಯಾವುದಾದರೂ ಒಂದು ಈ ತರ ಟ್ರಾನ್ಸ್ಪರೆಂಟ್ ಆಗಿರುವಂತ ಗ್ಲಾಸ್ ಅಲ್ಲಿ ಇಟ್ರೆ ತುಂಬಾ ಒಳ್ಳೆಯದು ಯಾಕೆಂದ್ರೆ ನಿಮಗೆ ರೂಟ್ ಎಷ್ಟು ಬಂತು ಅನ್ನೋದು ಗೊತ್ತಾಗುತ್ತೆ ನಾನು ಇನ್ನು ದೊಡ್ಡದರಲ್ಲಿ ಇಟ್ಟಿದ್ದೆ ಇವಾಗ ನಿಮಗೆ ತೋರಿಸೋದಕ್ಕೆ ಅಂತ ಈ ಗ್ಲಾಸ್ ತಗೊಂಡು ಬಂದಿದ್ದೀನಿ ಹಾಗೇನೇ ನೀವು ನೀರನ್ನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ದಿನ ಬಿಟ್ಟು ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಅದೇ ನೀರಲ್ಲಿನೇ ಇಟ್ಬಿಟ್ರಿ ಅಂತ ಆದ್ರೆ ನೀರಲ್ಲಿ ಹಂಸಗಳು ಬೆಳೆಯುತ್ತೆ ಅವಾಗ ಏನಾಗುತ್ತೆ ಗಿಡ ಹಾಳಾಗಿಬಿಡುತ್ತೆ ಪ್ರತಿ ದಿನ ಬಿಟ್ಟು ದಿನ ಚೇಂಜ್ ಮಾಡ್ತಾ ನೋಡಿ ರೂಟ್ ಕೂಡ ತುಂಬಾ ವೈಟ್ ಕಲರ್ ಅಲ್ಲಿ ಬರುತ್ತೆ ತುಂಬಾನೇ ಕ್ಲೀನ್ ಆಗಿರುತ್ತೆ ಅವಾಗ ಚೆನ್ನಾಗಿರುತ್ತೆ ಇಲ್ಲ ನೀವು ನೀರನ್ನ ಚೇಂಜ್ ಮಾಡಿಲ್ಲ ಅಂತ ಆದ್ರೆ ಅವಾಗ ಏನಾಗುತ್ತೆ ಗಿಡದ ಎಲೆಗಳು ಎಲೆನೂ ಕೂಡ ಹಾಳಾಗುತ್ತೆ ಹಾಗೇನೇ ರೂಟಿಗೆ ಫಂಗಸ್ ಆಗುತ್ತೆ ರೂಟಿಗೆ ಫಂಗಸ್ ಆಯ್ತು ಅಂತ ಆದ್ರೆ ಅದು ಹಾಳಾಗಿಬಿಡುತ್ತೆ ಅವಾಗ ನೀವು ಗಿಡ ನೆಟ್ರು ಕೂಡ ಗಿಡ ಚೆನ್ನಾಗಿ ಬರಲ್ಲ ಹಾಗೆ ಗಿಡ ಬಂದ್ರೂ ಕೂಡ ಹೂ ಬಿಡಲ್ಲ ಇವಾಗ ಮತ್ತೆ ಇದನ್ನ ನೀವು ಏನು ಮಾಡಬೇಕು ಅಂದ್ರೆ ನೆಟ್ಟಿದ ಮೇಲೆ ಇದನ್ನ ಬಿಸಿಲಲ್ಲಿ ಇಡಬೇಕು ನೆಟ್ಟಿದ ತಕ್ಷಣ ಬಿಸಿಲಲ್ಲಿ ಇಡಬಾರದು 2 ರಿಂದ 3 ದಿವಸ ಅದನ್ನ ನೆರಳಲ್ಲಿ ಇಟ್ಕೋಬೇಕು ಆನಂತರ ಬಿಸಿಲಲ್ಲಿ ಇಡಬೇಕು ಇವಾಗ ನಾನು ಇದನ್ನ ಪಾಟಿಗೆ ಹಾಕ್ತೀನಿ ಯಾವ ತರ ಪಾಟಿಗೆ ಹಾಕ್ತೀನಿ ಅಂತ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ಬ್ರಹ್ಮಕಮಲಕ್ಕೆ ನೀವು ದೊಡ್ಡ ಸೈಜ್ ಪಾಟ್ ನ ತಗೋಬೇಕಾಗುತ್ತೆ ನೀವು ಚಿಕ್ಕ ಚಿಕ್ಕ ಸೈಜ್ ಪಾಟ್ ಗಳನ್ನ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಗಿಡ ನೋಡಿ ಈ ತರ ದೊಡ್ಡದಾಗಿ ಬರುತ್ತಲ್ವಾ ಆವಾಗ ಗಿಡ ಬೆಳೆಯೋಕಾಗಲ್ಲ ಅದು ಗ್ರೋತ್ ಆಗಿ ಬರಲ್ಲ ನೀವು ಈ ತರ ದೊಡ್ಡದ ತಕೊಂಡಿದ್ರಾ ಅಂತಂದ್ರೆ ಪಾಟ್ನ ತುಂಬಾ ಚೆನ್ನಾಗಿ ಅದು ಹರಡಿಕೊಂಡು ಬರುತ್ತೆ ಹಾಗೇನೇ ನೀವು ಅದನ್ನ ಕಟ್ ಮಾಡ್ತಾ ಇರಬೇಕು ಕಟ್ ಮಾಡ್ತಾ ಇದ್ದಷ್ಟು ಅದು ಚೆನ್ನಾಗಿ ಹರಡಿಕೊಂಡು ಬರುತ್ತೆ ತುಂಬಾ ಎತ್ತರಕ್ಕೆ ಬೆಳಕೊಂಡು ಹೋಗೋದಕ್ಕೆ ಮಣ್ಣಲ್ಲಿ ಇದ್ರೆ ಎತ್ತರಕ್ಕೆ ಬೆಳಕೊಂಡು ಹೋಗಕ್ಕೆ ಬಿಡಬೇಕು ಆದ್ರೆ ಪಾಟ್ ಅಲ್ಲಿ ಇದ್ರೆ ಅದನ್ನ ಕಟ್ ಮಾಡ್ತಾ ಇರಬೇಕು ಹರಡಿಕೊಂಡು ಬರುತ್ತೆ ಹಾಗೆ ಪಾಟ್ ಕೂಡ ದೊಡ್ಡದಾಗಿರಬೇಕು ಇವಾಗ ನೋಡಿ ನಾನು ಪಾಟ್ ಒಳಗಡೆ ಎರಡು ಹೋಲ್ ಮಾಡ್ಕೊಂಡಿದ್ದೀನಿ ಡ್ರೈನೇಜ್ ಹೋಲ್ ನ ಮಾಡ್ಕೊಂಡಿದ್ದೀನಿ ನೋಡಬಹುದು ಯಾಕೆಂದ್ರೆ ಇದು ನೀರನ್ನ ಸರಾಗವಾಗಿ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತಗೊಂಡ ಮೇಲೆ ಎಕ್ಸ್ಟ್ರಾ ನೀರು ಇರುತ್ತಲ್ವಾ ಅದನ್ನ ಆಚೆ ಬಿಡೋದಿಕ್ಕೆ ಅಂತ ಮಾಡ್ಕೋಬೇಕು ಆನಂತರ ನಾನು ಇದರ ಒಳಗಡೆ ಕಲ್ಲುಗಳನ್ನು ಹಾಕೊಳ್ತೀನಿ ನೋಡಿ ಈ ತರ ಕಲ್ಲನ್ನ ಹಾಕ್ತೀನಿ ನಂತರ ಯಾವುದೇ ಗಿಡ ಹಾಕುವಾಗಲೂ ಕೂಡ ಈ ತರ ತೆಂಗಿನಕಾಯಿ ಜುಟ್ಟಿ ಇರುತ್ತಲ್ವಾ ನಾರು ಇದನ್ನ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಇದನ್ನ ಹಾಕೋದ್ರಿಂದ ತೇವಾಂಶವನ್ನ ಹಿಡಿದಿಟ್ಕೊಳ್ಳುತ್ತೆ ಹಾಗೇನೇ ಮಣ್ಣು ಮತ್ತೆ ಗೊಬ್ಬರದಲ್ಲಿ ಎಷ್ಟು ಬೇಕಷ್ಟು ನೀರು ತಗೊಳ್ಳುತ್ತಲ್ವಾ ಗಿಡ ಆನಂತರ ಉಳಿದಿರುವಂತ ನೀರನ್ನ ಆಚೆ ಹಾಕೋದಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಯಾವುದೇ ಗಿಡವನ್ನ ಬೆಳೆಸುವಾಗಲೂ ಕೂಡ ಇದನ್ನ ಹಾಕೋದು ತುಂಬಾನೇ ಒಳ್ಳೆಯದು ಇದು ಇಲ್ಲ ಅಂತ ಆದ್ರೆ ಒಣಗಿದಂತ ಎಲೆಗಳು ಇರುತ್ತಲ್ವಾ ಆ ಎಲೆಗಳನ್ನು ಹಾಕಿದ್ರೂ ಕೂಡ ತುಂಬಾನೇ ಒಳ್ಳೆಯದು ಕೆಳಭಾಗದಲ್ಲಿ ಬ್ರಹ್ಮಕಮಲಕ್ಕೆ ನೀವು ಪಾಟ್ ಮಿಕ್ಸಿಗೆ ಮರಳನ್ನ ತಗೋಬೇಕಂತಿಲ್ಲ ಮಣ್ಣು ಮತ್ತೆ ಗೊಬ್ಬರ ತಗೊಂಡ್ರೆ ಸಾಕು ನೀವು ಯಾವ ಗೊಬ್ಬರ ಬೇಕಾದರೂ ತಗೋಬಹುದು ನಾನು ಇಲ್ಲಿ ಸಗಣಿ ಗೊಬ್ಬರನು ತಗೊಂಡಿದ್ದೀನಿ ಹಾಗೇನೇ ಕಿಚನ್ ವೇಸ್ಟ್ ಇರುತ್ತಲ್ವಾ ಅದರಿಂದ ನಾವು ಮನೆಯಲ್ಲಿನೇ ಮಾಡ್ಕೊಂಡಿರ್ತೀವಲ್ವಾ ಕಾಂಪೋಸ್ಟ್ ನ ಅದನ್ನು ಕೂಡ ತಗೊಂಡಿದ್ದೀನಿ ನಾನು ವರ್ಮಿ ಕಾಂಪೋಸ್ಟ್ ಕೂಡ ತಗೊಂಡಿದ್ದೀನಿ ಹಾಗೇನೇ ಕುರಿ ಗೊಬ್ಬರ ಕೂಡ ತಗೊಂಡಿದ್ದೀನಿ ಅದು ಮೂರು ಬೇಕಂತಿಲ್ಲ ಬರೆ ಮಣ್ಣು ಮತ್ತೆ ಯಾವ ಗೊಬ್ಬರ ನಿಮ್ಮತ್ರ ಅವೈಲೇಬಲ್ ಇದೆಯೋ ಆ ಗೊಬ್ಬರನ ನೀವು ಹಾಕೋಬಹುದು ಅದು ಎರಡೇ ಸಾಕಾಗುತ್ತೆ ಇದಕ್ಕೆ ಬೇರೆ ಏನು ಕೂಡ ಹಾಕೋಬೇಕಂತಿಲ್ಲ ಹಾಗೇನೇ ನೀಮ್ ಆಯಿಲ್ ಅಥವಾ ನೀಮ್ ಪೇಸ್ಟ್ ಆತರ ಏನಾದರೂ ಬೇಕಾದ್ರೆ ನೀವು ಹಾಕೋಬಹುದು ಇದಕ್ಕೆ ರೂಟಿಗೆ ಏನು ಹುಳ ಹೊಡೆಯುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಬ್ರಹ್ಮಕಮಲಕ್ಕೆ ಬರೆ ನೀವು ನೀರು ಬಿಟ್ರೆ ಸಾಕಾಗುತ್ತೆ ನೀವು ಪಾಟ್ ಅಲ್ಲಿ ಹಾಕಿದ್ದಾದ್ರೆ ನೀವು
ಇದಕ್ಕೆ 6 ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡಬೇಕಾಗುತ್ತೆ ಹಾಗೇನೇ ನೀವು ಮಣ್ಣಿಗೆ ಹಾಕಿದ್ರೆ ಏನು ಕೂಡ ಮಾಡಬೇಕು ಅಂತಾನೂ ಇಲ್ಲ ಹಾಗೇನೇ ನೀವು ಪಾಟಿಗೆ ಹಾಕಿದ್ರೆ ಇದಕ್ಕೆ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ಕೊಡ್ತಾ ಇರಬೇಕು ಅಂತಿಲ್ಲ ಅಷ್ಟಾಗಿ ಬರೇ ನೀರು ಹಾಕಿದ್ರೂ ಸಾಕಾಗುತ್ತೆ ಇದಕ್ಕೆ ಪ್ರತಿದಿನನೂ ನೀರು ಕೊಡಬೇಕು ಅಂತಿಲ್ಲ ನೀವು ದಿನ ಬಿಟ್ಟು ದಿನ ನೀರನ್ನು ಕೊಟ್ರೆ ಸಾಕು ಮಣ್ಣನ್ನು ನೋಡಬೇಕಾಗುತ್ತೆ ಮಣ್ಣಲ್ಲಿ ತೇವಾಂಶ ಇದೆಯಾ ಇಲ್ವಾ ಅಂತ ನೋಡಬೇಕು ಚೆಕ್ ಮಾಡಿಬಿಟ್ಟು ನೀವು ನೀರನ್ನು ಕೊಡಬೇಕಾಗುತ್ತೆ ಹಾಗೇನೇ ಮಣ್ಣನ್ನು ಆವಾಗಾವಾಗ ಕೆದಕ್ತಾ ಇರಬೇಕಾಗುತ್ತೆ ಯಾಕೆಂದ್ರೆ ರೂಟ್ ವರೆಗೂ ಕೂಡ ಗಾಳಿ ಮತ್ತು ಬೆಳಕು ಹೋಗಬೇಕಾಗುತ್ತೆ ಹಾಗೆ ನೀವು ಬೆಳೆಸಿದ್ದೆ ಆದರೆ ಒಂದು ವರ್ಷದೊಳಗೇನೆ ಅದು ಹೂವನ್ನು ಬಿಡುತ್ತೆ ಇವಾಗ ನಾನು ನೋಡಿ ಪಾಟ್ ಮಿಕ್ಸ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಹಾಕ್ತೀನಿ ನೀವು ಮನೆಯಲ್ಲಿ ಪೂಜೆ ಮಾಡಾದ್ಮೇಲೆ ಎತ್ತಿಡ್ತಿರಲ್ವಾ ಆ ಹೂವುಗಳನ್ನು ಕೂಡ ನೀವು ಗೊಬ್ಬರ ಮಾಡೋದಿಕ್ಕೆ ಬಳಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಹಾಕಿದ ಮೇಲೆ ಇವಾಗ ನೋಡಿ ಈ ಬೇರುಗಳು ಬಂದಿರುತ್ತಲ್ವಾ ಇಲ್ಲಿಯವರೆಗೆ ನೀವು ಮಣ್ಣನ್ನು ಹಾಕಬೇಕಾಗುತ್ತೆ ಇದರ ಮೇಲ್ಗಡೆ ಬೇಡ ಇಲ್ಲಿಯವರೆಗೆ ಅಷ್ಟೇ ಹಾಕಿ ಇವಾಗ ನಾನು ಇಲ್ಲಿ ಈ ತರ ಇಟ್ಕೊಳ್ತೀನಿ ಸರಿ ಮಧ್ಯದಲ್ಲಿ ಇಟ್ಕೋಬೇಕು ಸರಿಯಾಗಿ ಮಧ್ಯದಲ್ಲಿ ಈ ತರ ಇಟ್ಕೊಳ್ಳಿ ಅದಾದ ಮೇಲೆ ಸುತ್ತಲೂ ನೋಡಿ ರೂಟ್ ಮೇಲೇನೆ ಈ ಪಾಟ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಹಾಕ್ಕೋಬೇಕು ರೂಟ್ ಕಾಣದಿರೋ ಥರ ಅದನ್ನು ಮುಚ್ಕೋಬೇಕು ನಾವು ಈ ಥರ ರೂಟ್ ಕಾಣದಿರೋ ಥರ ಸುತ್ತಲೂ ಪಾಟ್ ಮಿಕ್ಸ್ ರೆಡಿ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಬಿಟ್ಟು ಮುಚ್ಕೋಬೇಕು ಜಾಸ್ತಿ ಪಾಟ್ ತುಂಬುವಷ್ಟು ಹಾಕಬಾರ್ದು ಯಾವುದೇ ಗಿಡವನ್ನು ಬೆಳೆಸಿದಾಗಲೂ ಕೂಡ ಪಾಟ್ ತುಂಬುವಷ್ಟು ನಾವು ಹಾಕಬಾರ್ದು ಯಾಕೆಂದರೆ ನೀರು ಹಾಕುವಾಗ ನೀರು ಕೂಡ ಆಚೆ ಹೋಗ್ಬಿಡುತ್ತೆ ಇಲ್ಲ ಏನಾದರೂ ಬೇರೆ ಫರ್ಟಿಲೈಸರ್ ಕೊಡ್ತಾ ಇರಬೇಕು ಅನ್ಸಿದ್ರು ಕೂಡ ಹಾಕೋದಿಕ್ಕಾಗಲ್ಲ ನೋಡಿ ಇಷ್ಟು ಮಾತ್ರ ಹಾಕಿದರೆ ಸಾಕು ಮುಕ್ಕಾಲು ಭಾಗದಷ್ಟು ಹಾಕಿ ಆನಂತರ ಈ ಥರ ಸುತ್ತಲೂ ನೋಡಿ ಈ ಥರ ಗಟ್ಟಿಯಾಗಿ ನೀವು ಪ್ರೆಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಗಿಡ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇದು ಅಲ್ಲಾಡಲ್ಲ ಆವಾಗ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಗಿಡ ಇವಾಗ ನೀವು ಇದನ್ನು ಪಾಟಿಗೆ ಹಾಕಾಯ್ತಲ್ವ ಪಾಟಿಗೆ ಹಾಕಾದಮೇಲೆ ಸುತ್ತಲೂ ನೋಡಿ ಈ ಥರ ನೀರನ್ನು ಹಾಕ್ಕೋಬೇಕು ಸುತ್ತಲೂ ಈ ಥರ ನೀರು ಹಾಕ್ಕೊಡಿ ಆಮೇಲೆ ಇದನ್ನು 3 ರಿಂದ 4 ದಿನಗಳ ಕಾಲ ಇದನ್ನು ಬಿಸಿಲಿಗೆ ತೊಗೊಂಡು ಬರಬಾರ್ದು ನೆರಳನೇ ಇಡಬೇಕು 3 ರಿಂದ 4 ದಿನಗಳ ಕಾಲ ಇದನ್ನು ನೆರಳಲ್ಲಿ ಇಟ್ಟ ಮೇಲೆ ಆನಂತರ ನೀವು 5-6 ದಿವಸದ ನಂತರ ಇದನ್ನು ಸ್ವಲ್ಪ ಬಿಸಿಲಿಗೆ ಬೆಳಗಿನ ಎಳೆ ಬಿಸಿಲಲ್ಲಿ ತಂದಿಡಬೇಕು 10 ಗಂಟೆ ಒಳಗಿನ ಎಳೆ ಬಿಸಿಲಿರತ್ತಲ್ವ ಆ ಬಿಸಿಲಿಗೆ ತಂದಿರಬೇಕು ಡಿ ವಿಟಮಿನ್ ಇರುತ್ತಲ್ವ ಆ ಬಿಸಿಲಲ್ಲಿ ಮಾತ್ರ ಇಡಬೇಕು ಅದರ ನಂತರ ಬರೋ ಬಿಸಿಲಿಗೆ ಇಡಬಾರ್ದು ಸ್ವಲ್ಪ ಗಿಡ ಗಟ್ಟಿಯಾಗ್ತಾ ಚೆನ್ನಾಗಿ ಬೆಳ್ಕೊಂಡು ಸ್ವಲ್ಪ ಮೇಲಕ್ಕೆ ಬರ್ತಾ ಹೋಗುತ್ತಲ್ವ ಆವಾಗ ಅದನ್ನು ಬಿಸಿಲಲ್ಲಿ ತಂದಿಡಿ ಬ್ರಹ್ಮಕಮಲಕ್ಕೆ ತುಂಬ ಚೆನ್ನಾಗಿ ಬಿಸಿಲು ಬೇಕಾಗತ್ತೆ ಇದಕ್ಕೆ ಜಾಸ್ತಿ ಬಿಸಿಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಬ್ರಹ್ಮಕಮಲನೂ ಅಷ್ಟೇ ನಾನು ಈ ಎಲೆ ಹಾಕಿದ್ದೆ ನೋಡ್ಬೋದು ನೀವು ಇಲ್ಲಿ ಎಲೆ ಕಾಣ್ತಾ ಇದೆ ಹಾಗೆಯೇ ಇಲ್ಲಿ ನೋಡಿ ಈ ಥರ ರೂಟ್ ಬಂದಮೇಲೆ ಹಾಕಿದೆ ಇವಾಗ ಇಲ್ಲಿ ಎಷ್ಟು ದಪ್ಪ ಬಂದಿದೆ ನೋಡಿ ಹೀಗೆ ಬಂದುಬಿಟ್ಟು ಇಲ್ಲೆಲ್ಲ ಎಲೆ ಒಡ್ಕೊಂಡು ಬಂದಿದೆ ಬರೀ ಇದೊಂದು ಎಲೆ ಹಾಕಿದೆ ಇದನ್ನ ಹಾಕಿ 1 ಇಯರ್ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸ್ಟ್ರಾಂಗಾಗಿ ಬರುತ್ತೆ ಇದು ಈ ಎಲೆ ಹಾಕಿದ್ದು ಕಾಣಿಸ್ತಾನೆ ಇದೆ ನೋಡಿ ಯಾವ ಥರ ಹಾಕಿದ್ದೀನೋ ಹಾಗೇ ಇದೆ ಈ ಎಲೆ ದೊಡ್ಡ ಹಾಕ್ಕೊಂಡು ಬಂದಿಲ್ಲ ಆದರೆ ಸುತ್ತಲೂ ಬೇರೆ ಬೇರೆ ಎಲೆಗಳೆಲ್ಲ ಬಂದಿದೆ ಇದು ಕೂಡ ಒಂದು ಬ್ರಹ್ಮಕಮಲದ ಹೂವನ್ನು ಬಿಟ್ಟಿತ್ತು ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ ಒಂದೇ ಒಂದು ಹೂ ಬಿಟ್ಟಿದೆ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಹೇಳಿದರು ಒಂದೇ ಒಂದು ಹೂ ಬಿಟ್ಟರೆ ತುಂಬ ಲಕ್ಕಿ ಅಂತ ಕೂಡ ಹೇಳಿದರು ಆ ವಿಡಿಯೋದಲ್ಲಿ ಇದು ನೋಡಿ ಬರೀ ನೀವು ಎಲೆ ಹಾಕಿದ್ರೆ ಸಾಕು 6 ಮಂತಿಗೆಲ್ಲ ಅದು ಕೂಡ ಹೂ ಬಿಡುತ್ತೆ ಇದಕ್ಕೆ ನೀವು ಮಣ್ಣನ್ನು ಕೆದಕ್ತಾ ಇರಬೇಕು ಹಾಗೆಯೇ ನೋಡಿ ಈ ಥರ ಇದನ್ನ ಮೇಲ್ಗಡೆ ಕೂಡ ಹಾಕಬೇಕು ಈ ಥರ ಗಿಡಗಳು ಹುಟ್ಕೊಳ್ಳೋಕ್ಕೆ ಬಿಡಬಾರ್ದು ಮಣ್ಣನ್ನು ಆವಾಗವಾಗ ಕೆದಕ್ತಾನೇ ಇರಬೇಕಾಗತ್ತೆ ಬೇರೆ ಯಾವುದೇ ಗಿಡಗಳನ್ನು ಹುಟ್ಟಿದಾಗ ನೀವು ತೆಗೆದು ಬಿಡಬೇಕು ಅದನ್ನು ಅಷ್ಟೇ ಇದಕ್ಕೆ ಬೇರೆ ಏನು ತುಂಬಾ ಕೇರ್ ಮಾಡಬೇಕಾದಂಥ ಯಾವ ಅವಶ್ಯಕತೆ ಕೂಡ ಇಲ್ಲ ಈಗ ನಾನು ಈ ಪಾಟನ್ನು ತೊಗೊಂಡೋಗಿ ನೆರಳಲ್ಲಿ ಇಟ್ಟಿರ್ತೀನಿ ಆನಂತರ ಇದನ್ನು 1 ವಾರ ಆದಮೇಲೆ ಆಚೆ ತೊಗೊಂಡು ಬರ್ತೀನಿ 1 ವಾರಗಳ ಕಾಲ ಕೂಡ ನೀವು ಇದನ್ನು ನೆರಳಲ್ಲಿ ಇಡಬಹುದು ಬರೀ 4-5 ದಿನವೇ ಇಡಬೇಕಂತಿಲ್ಲ 1 ವಾರಗಳ ಕಾಲ ಕೂಡ ಇದನ್ನು ನೆರಳಲ್ಲಿ ಇಡಬಹುದು ಬ್ರಹ್ಮಕಮಲನ ಹೇಗೆ ಬೆಳೆಸೋದು ಅಂತ ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು